ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರೇಖಾ ಡೈರೀಸ್ಗೆ ಸ್ವಾಗತ. ಇವತ್ತು ಕ್ಯಾಬೇಜ್ ಪಲ್ಯ ಮಾಡೋಣ, ಎಲೆ ಕೋಸಿನ ಪಲ್ಯ. ಇದು ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ಇದಕ್ಕೆಲ್ಲ ಗ್ರೇಟ್ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ ಪಲ್ಯ. ಕ್ಯಾಬೇಜ್ ಪಲ್ಯ ಮಾಡೋಕ್ಕೆ ಅರ್ಧ ಕೆ ಜಿ ಕ್ಯಾಬೇಜ್ ತೊಗೊಂಡಿದ್ದೀನಿ. ಇದನ್ನು ಸಣ್ಣಕ್ಕೆ ಕಟ್ ಮಾಡಿಟ್ಕೊಳ್ಳಿ. ಮತ್ತು ಹಸಿ ಬಟಾಣಿ ಒಂದು ಅರ್ಧ ಕಪ್ ಇದೆ, 100 ಗ್ರಾಮ್ ಆಗೋಷ್ಟು. 2 ದೊಡ್ಡ ಸೈಜ್ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ. 1 ಟೊಮ್ಯಾಟೊ, 2 ಹಸಿಮೆಣಸಿನ್ಕಾಯಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನ್ ಜೀರಿಗೆ. ಈಗ ಮಾಡೋದಿಗೆ ಅಂತ ನೋಡೋಣ. ಮೊದಲು ಬಟಾಣಿ ಮತ್ತು ಕ್ಯಾಬೇಜ್ನ 1 ವಿಶಿಲ್ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಪಲ್ಯ ಬೇಗ ಆಗುತ್ತೆ ಅಂತ. ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕಿ ಮತ್ತು ಬೇಕು ಬೇಕಾಗಿರೋಷ್ಟು ನೀರು ಹಾಕ್ಬಿಟ್ಟು 1 ವಿಶಿಲ್ ಕುಗ್ಗಿಸ್ಕೊಳ್ತೀನಿ ಸಾಕು. 1 ವಿಶಿಲ್ ಆದ ತಕ್ಷಣ ನೀರೆಲ್ಲ ಸೋಸಿಬಿಟ್ಟು ಸೈಡ್ಗೆ ಇಟ್ಕೊಬಿಡಿ. ಈಗ ಸ್ಟೌವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 3 ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮ್ ಲೋ ಇಟ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಫಸ್ಟಿಗೆ 1 ಪಲಾವ್ ಎಲೆ ಮತ್ತು ಕಟ್ ಮಾಡಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. 10-20 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1/2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಎಲ್ಲ ಹೋಗುವವರೆಗೂ. ಈಗ ಆನಿಯನ್ಸ್ ಹಾಕ್ಕೊಳ್ಳೋಣ. ಆನಿಯನ್ ಹಾಕಿದ್ಮೇಲೆ ಫ್ಲೇಮ್ ಮೀಡಿಯಮ್ ಮಾಡ್ಕೊಳ್ಳಿ. ಆನಿಯನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. 2-3 ನಿಮಿಷ ಆಗುತ್ತೆ. ಇದು ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಈಗ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ 1/2 ಸ್ಪೂನ್, ಖಾರದ ಪುಡಿ 1/2 ಸ್ಪೂನ್, ಧನಿಯ ಪುಡಿ 1/2 ಸ್ಪೂನ್. ಇದಿಷ್ಟು ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಮತ್ತು ಈ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. 1 ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಕ್ಯಾಬೇಜ್ ಬೇಯಕ್ಕಿಟ್ಟಿದ್ದಲ್ವ, ಅದು ಬೆಂದಿದೆ, 1 ವಿಶಿಲ್ ಆಗಿ ನೀರೆಲ್ಲ ಸೋಸಿ ಸೈಡ್ಗೆ ಇಟ್ಟಿದ್ದೀನಿ. ಈಗ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಇದಕ್ಕೆ ಬೇಯಿಸಿರೋಂಥ ಕ್ಯಾಬೇಜ್ ಮತ್ತು ಬಟಾಣಿ ಹಾಕ್ಕೊಳ್ಳೋಣ. ನೀವು ಕ್ಯಾಬೇಜ್ನ ಮೊದಲೇ ಬೇಯಿಸಿಟ್ಕೊಂಡು ಹಾಕ್ತೀರಾ, ಹಸಿದು ಕೂಡ ಹಾಕ್ಕೋಬೋದು. ಇದೇ ಟೈಮಲ್ಲಿ ಹಾಕ್ಕೊಳ್ಳಿ. ಹಾಕಿದ್ರೆ ಲಿಡ್ ಕ್ಲೋಸ್ ಮಾಡಿ 10-15 ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ. ಅದು ತುಂಬ ಟೈಮ್ ಆಗುತ್ತೆ ಅಂತ ನಾನು ಮೊದಲೇ ಬೇಯಿಸ್ಕೊಂಡು ಹಾಕಿದ್ದೀನಿ. ಈಗ ಲಾಸ್ಟಲ್ಲಿ 1/2 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳೋಣ. ಮತ್ತು ಉಪ್ಪು ಚೆಕ್ ಮಾಡಿಬಿಟ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊ ಈಗ ಕ್ಯಾಬೇಜ್ ಫ್ರೈ ರೆಡಿ ಆಗಿದೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಇದಕ್ಕೆಲ್ಲ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿದ್ದೀನಿ. ಈಗ ರೆಡಿ ಆಗಿದೆ ಸರ್ವ್ ಮಾಡೋಕ್ಕೆ. ಈ ಪಲ್ಯದ ಜೊತೆಗೆ ಚಪಾತಿ ಇದ್ದರೆ ಯಮ್ಮಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಮತ್ತು ಮಕ್ಕಳಿಗೆಲ್ಲ ಈ ಥರ ಚಪಾತಿ ಜೊತೆ ರೋಲ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.